ಕರ್ನಾಟಕವೇ ಬೆಚ್ಚಿ ಬಿದ್ದ ಘಟನೆಯೊಂದು. ಹಾಲಾಹಲದಂತಹ ಮನಸ್ಸಿನ ಅಮೃತದ ವಿಷವ್ಯೂಹಕ್ಕೆ ಎದೆ ಹಾಲು ಕೂಸಿದ ತಾಯಿ ಕಣ್ಮುಚ್ಚಿದ್ಲು. ಜೊತೆಯಲ್ಲಿ ಆಡಿ ಬೆಳೆದಿದ್ದ ತಮ್ಮನಿಗೂ ಚಾಕು ಹಾಕಿ ಪ್ರಿಯಕರರ ಜೊತೆ ಎಸ್ಕೇಪ್ ಆಗಿದ್ಲು. ಪಾಕ್ ಪಿ ಮಗಳ ಕೃತ್ಯಕ್ಕೆ ಕುಟುಂಬ ಕಂಗಾಲಾಗಿತ್ತು. ಇಂತಹ ಮಗಳು ಯಾರಿಗೂ ಹುಟ್ಟಬಾರದು ಅಂತಿದ್ವು ಹೆತ್ತೊಡಲು. ಆ ಪಾಪಿ ತನ್ನ ಪಾಪದ ಕೃತ್ಯವನ್ನ ಏಳೆ ಏಳೆಯಾಗಿ ಖಾಕಿ ಮುಂದೆ ಕಕ್ಕಿದ್ದಾಳೆ. ಇದೇ ತಿಂಗಳ 2ನೇ ತಾರೀಕಿನ ಮುಂಜಾನೆ ಬೆಂಗಳೂರಿನ KRPuram ನ ಅಕ್ಷಯನಗರದಲ್ಲಿ ನಡೆದ ತಾಯಿ ಹತ್ಯೆಗೆ ಸಿಲಿಕಾನ್ ಸಿಟಿ ಬೆಚ್ಚಿ ಬಿದ್ದಿತ್ತು. 15 ಲಕ್ಷ ಸಾಲ ಮಾಡಿದ್ದೀನಿ ಅಂತ ಹೆತ್ತಮ್ಮನ ಎದೆಗೆ ಇರಿದು ತಮ್ಮನಿಗೂ ಚಾಕು ಹಾಕಿ ಟೆಕ್ಕಿ ಅಮೃತ ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿದ್ದು. ಈ ಪ್ರಕರಣದ ಬೆನ್ನು ಬಿದ್ದ KRPuram ಠಾಣೆ ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದು. ತಾಯಿಯನ್ನ ಕೊಲೆ ಮಾಡಿ ಗೆಳೆಯನ ಜೊತೆ ಎಸ್ಕೇಪ್ ಆಗಿದ್ದವಳು ಪೋರ್ಟ್ಬ್ಲೇರ್ನಲ್ಲಿ ತಗಲಾಕೊಂಡಿದ್ದು. ಸಿಕ್ಕಿಬಿದ್ದ ಅಮೃತ ಮತ್ತು ಆಕೆಯ ಪ್ರಿಯಕರ ಶ್ರೀಧರರಾವ್ನನ್ನ ನಗರಕ್ಕೆ ಕರೆತಂದು ಸ್ಥಳ ಮಹಜರು ಮಾಡಲಾಗಿದೆ. 2ನೇ ತಾರೀಕಿನ ನಸುಕಿನ ಜಾವ ಅಮ್ಮನ ಉಸಿರು ನಿಲ್ಲಿಸಿದ್ದ ಅಮೃತಗೆ ಯಾವ ಪಶ್ಚಾತ್ತಾಪನೂ ಇಲ್ಲದೆ ಅಂಡಮಾನ್ಗೆ ಹಾರಿದ್ಲು. ಇಲ್ಲಿ ಕೊಲೆ ಮಾಡಿ ಅಲ್ಲಿ ಗೆಳೆಯನ ಜೊತೆ ಸುತ್ತಾಡುತ್ತಿದ್ಲು. ಇಂತಹ ವಿಷಕನ್ಯೆಯನ್ನ ಎತ್ತಾಕೊಂಡು ಬಂದ ಪೊಲೀಸರು ಸತ್ಯಾಂಶವನ್ನ ಬಾಯ್ಬಿಡಿಸಿದ್ದಾರೆ. ಘಟನೆ ನಡೆದ ದಿನದ ಪ್ರತಿ ಸೀನನ್ನು ಆಕೆ ಬಾಯಿಂದಲೇ ಬಿಡಿಸಿದ್ದಾರೆ. ಕೊಲೆ ಮಾಡಿದ್ದಕ್ಕೆ ಅಂದ್ರೆ ಬ್ಯಾಂಕ್ಗಳಲ್ಲಿ 15 ಲಕ್ಷ ಸಾಲ ಮಾಡಿದ್ದೆ, ಸಾಲ ತೀರಿಸೋಕೆ ಆಗಿರಲಿಲ್ಲ, ಬ್ಯಾಂಕ್ ಅಧಿಕಾರಿಗಳು ಮನೆ ಹತ್ರ ಬರ್ತೀವಿ ಅಂತ ಹೇಳಿದ್ರು, ಇದಕ್ಕಾಗಿ ಮಾನ ಮರ್ಯಾದೆಗೆ ಹೆದರಿ ಅಮ್ಮನನ್ನ ಸಾಯಿಸಿದೆ ಅಂತಾಳೆ. ಆದ್ರೆ ಸಾಲ ಮಾಡಿದ್ದು ಯಾಕೆ ಅಂದ್ರೆ ಮಾತ್ರ ಫುಲ್ ಸೈಲೆಂಟ್. ಹೌದು, ಸಾಲ ಮಾಡಿದ್ದೀನಿ ಅಂತಾಳೆ, ಆದ್ರೆ ಯಾಕೆ ಅಂದ್ರೆ ಮಾತ್ರ ಬಾಯ ಬಿಡೋದಿಲ್ಲ. ಮೊದಲಿನಿಂದಲೂ ಮರ್ಯಾದೆಯಿಂದ ಇದ್ದ ಫ್ಯಾಮಿಲಿ ನಮ್ದು, ಬ್ಯಾಂಕ್ನವರು ಬಂದ್ರೆ ಎಲ್ಲರ ಮುಂದೆ ಮರ್ಯಾದೆ ಮಣ್ಣು ಪಾಲಾಗ್ತಿತ್ತು. ಹಾಗಾಗಿ ಅಮ್ಮನನ್ನ ಕೊಲೆ ಮಾಡಿದೆ, ತಮ್ಮನನ್ನೂ ಕೊಲೆ ಮಾಡಿ ನಾನು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಪ್ಲಾನ್ ಮಾಡಿದ್ದೆ ಅಂತಾಳೆ. ಆದ್ರೆ ಪಾಪಿ ಕೊಲೆ ಮಾಡಿದ ಬಳಿಕ ತಪ್ಪಿನ ಅರಿವೇ ಇಲ್ಲದೆ ಗೆಳೆಯ ಶ್ರೀಧರ್ ರಾವ್ ಜೊತೆ ಎಸ್ಕೇಪ್ ಆಗಿದ್ದು ಹಲವು ಅನುಮಾನ ಮೂಡಿಸಿದೆ. ಇಷ್ಟೆಲ್ಲ ಅನುಮಾನ, ಉತ್ತರ ಸಿಗದ ಪ್ರಶ್ನೆಗಳ ಮಧ್ಯೆ ಅಮೃತ ಪೊಲೀಸರ ಮುಂದೆ ಕೃತ್ಯದ ಬಗ್ಗೆ ಕಕ್ಕಿದ್ದಾಳೆ. ಅದನ್ನ ಸೀನ್ ಟು ಸೀನ್ ತೋರಿಸ್ತೀವಿ ನೋಡಿ. ಶನಿವಾರ ರಾತ್ರಿ ಊಟ ಮುಗಿದ ಬಳಿಕ ಅಮೃತ ಹಾಲ್ನಲ್ಲಿರುವ ದಿವಾನ್ ಕೋರ್ಟ್ ಮೇಲೆ ಮಲಗಿರ್ತಾಳೆ. ಅಲ್ಲೇ ಪಕ್ಕದಲ್ಲಿ ಆಕೆಯ ಅಮ್ಮ ಚಾಪೆ ಮೇಲೆ ಮಲಗಿರ್ತಾರೆ. ತಮ್ಮ ಹರೀಶ್ ಈ ರೂಮ್ನಲ್ಲಿ ಮಲಗಿರ್ತಾನೆ. ತಾಯಿ ನಿರ್ಮಲಾ ತಮ್ಮ ಹರೀಶ್ ನಿದ್ದೆಗೆ ಜಾರುವುದನ್ನೇ ಕಾಯ್ತಿದ್ದ ಅಮೃತ ಕೊಲೆ ಸಂಚು ಮಾಡಿದ್ಲು. ನಿದ್ದೆಯಿಂದ ಎದ್ದು ದಿವಾನ್ ಕೋರ್ಟ್ ಮೇಲೆ ಕೂತು 4 ಗಂಟೆ ಕಾಲ ಚಾಕು ಹಿಡಿದು ಹೊಂಚು ಹಾಕಿದ್ಲು. ಅಮ್ಮನನ್ನ ಮುಗಿಸಲೇಬೇಕೆಂದು ವೇಲ್ನಿಂದ ತಾಯಿಯ ಬಾಯಿ ಮುಚ್ಚಿದ್ಲು. ತಾಯಿ ಕೊಸರಾಡುತ್ತಿದ್ದಂತೆ ಪಾಪಿ ಅಮೃತ ಆಕೆಯ ಕುತ್ತಿಗೆಗೆ ಚಾಕು ಹಾಕಿ ಉಸಿರು ನೀಡಿದ್ದ ತಾಯಿಯ ಉಸಿರನ್ನೇ ನಿಲ್ಲಿಸಿಬಿಟ್ಟಿದ್ಲು. ಹೀಗೆ ಹಾಲ್ನಲ್ಲಿ ಅಮ್ಮನ ಕಥೆ ಮುಗಿಸಿದ ಪಾಪಿ ಮಗಳು ನೆಕ್ಸ್ಟ್ ಹೋಗಿದ್ದು ತಮ್ಮ ಮಲಗಿದ್ದ ಕೋಣೆಗೆ. ಅಲ್ಲಿ ಏನ್ ಮಾಡಿದ್ಲು ಅನ್ನೋದನ್ನ ತಾನೇ ಬಾಯ್ ಬಿಟ್ಟಿದ್ದಾಳೆ ಕೇಳಿ. ಹೀಗೆ ಎದುರಿಗೆ ಬಂದ ತಮ್ಮನಿಗೂ ಚಾಕು ಹಾಕಿ ಬ್ಯಾಗ್ ತಗೊಂಡು ಅಮೃತ ಗಾಬರಿಯಿಂದ ಮನೆಯಿಂದ ಓಡಿ ಬಂದಿದ್ಲು. ಹೊರಗೆ ಬಂದವಳೆ ಈಗಾಗಲೇ ಪ್ಲಾನ್ ಮಾಡಿದಂತೆ ಪ್ರಿಯಕರನಿಗೆ ಫೋನ್ ಮಾಡಿ ಕರೆದಿದ್ಲು. ಅಮೃತ ಹೇಳಿದಂತೆ ಟ್ರಿಪ್ಗೆ ಹೋಗಲು ರೆಡಿಯಾಗಿದ್ದ ಶ್ರೀಧರ್ ರಾವ್ ಆಕೆಗಾಗಿ ಬೈಕ್ನಲ್ಲಿ ಬಂದು ಕಾಯ್ತಿದ್ದ. ಅಮ್ಮನನ್ನ ಕೊಂದು ತಮ್ಮನಿಗೆ ಇರಿದು ಓಡಿ ಬಂದ ಅಮೃತ ಪ್ರಿಯಕರನ ಜೊತೆ ಬೈಕ್ ಹತ್ತಿ ಹೊರಟಿದ್ಲು. ಅಮೃತ ತನ್ನ ಕೃತ್ಯ ಯಾರಿಗೂ ಗೊತ್ತಿಲ್ಲ ಅಂತಾನೆ ಭಾವಿಸಿದ್ಲು. ಆದ್ರೆ ಈ ಸಿಸಿ ಕ್ಯಾಮೆರಾ ದೃಶ್ಯ ಸಣ್ಣ ಸುಳಿವು ನೀಡಿತ್ತು. ಬೈಕ್ ಹತ್ತಿ ಹೋಗ್ತಿದ್ದಾಗ ಮಾರ್ಗ ಮಧ್ಯೆ ಅಮೃತ ಮೊಬೈಲ್ನಿಂದ ಸಿಮ್ ಕಾರ್ಡ್ ತೆಗೆದು ಎರಡನ್ನು ರಾಮಮೂರ್ತಿನಗರ ರೈಲ್ವೆ ಬ್ರಿಡ್ಜ್ ಬಳಿ ಎಸೆದು ಏರ್ಪೋರ್ಟ್ ಕಡೆ ಜೂಟ್ ಹೇಳಿದ್ದು. ಮೊಬೈಲ್ ಸಿಮ್ಗಾಗಿ ಹುಡುಕಾಡಿದ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಳಿಕ ಅಮೃತ ಗೆಳೆಯ ಶ್ರೀಧರ್ ರಾವ್ ಜೊತೆ ಹೋಗಿದ್ದು ಬೆಂಗಳೂರು ಏರ್ಪೋರ್ಟ್ಗೆ. ಅಲ್ಲಿ ಬೈಕ್ ಬಿಟ್ಟು ಇಬ್ರು ಅಂಡಮಾನ್ಗೆ ಫ್ಲೈಟ್ ಹತ್ತಿದ್ರು. ಅಲ್ಲಿಗೆ ಹೋದ ಬಳಿಕ ನಡೆದ ವಿಚಾರವನ್ನೆಲ್ಲ ತನ್ನ ಪ್ರಿಯಕರನಿಗೆ ಹೇಳಿದ್ದಾಳೆ. ಆಗ್ಲೇ ನೋಡಿ ಗೆಳೆಯ ಶ್ರೀಧರ್ ಒಂದು ಕ್ಷಣ ಗಾಬರಿಯಾಗಿದ್ದು, ಟ್ರಿಪ್ಗೆ ಬಂದ್ವಿ ಅಂದ್ಕೊಂಡಿದ್ರೆ ಕೊಲೆ ಮಾಡಿ ಬಂದಿದ್ಯಾ ಅಂತ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದ. ಆಗಿದ್ದು ಆಗೋಯ್ತು, ಮುಂದೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡುತ್ತಿದ್ದಾಗ್ಲೇ ಇಬ್ಬರನ್ನು ಬೆಂಗಳೂರು ಪೊಲೀಸರು ಎತ್ತಾಕೊಂಡು ಬಂದರು. ಕೋರ್ಟ್ ಮುಂದೆ ಹಾಜರುಪಡಿಸಿ ವಿಚಾರಣೆಗೆ ಪಡೆದಿದ್ದಾರೆ. ಶ್ರೀಧರ್ನನ್ನು ಏರ್ಪೋರ್ಟ್ಗೆ ಕರೆದೊಯ್ದು ಬೈಕ್ ಬಿಟ್ಟಿದ್ದ ಜಾಗದಲ್ಲಿ ಮಹಜರು ಮಾಡಿದ್ದಾರೆ. ಇನ್ನು ಅಮೃತ ಮನೆಗೆ ಬರ್ತಿದ್ದಂತೆ ಆಕೆಯ ಮಾವ ನೆಂಟರು ಕ್ಯಾಕರಿಸಿ ಮುಖ ಕೂಗಿದ್ರು. ಮಂಜುನಾಥ್ ಯಾನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ,
ಬೆಂಗಳೂರು. ಎಂದೆಂತಹ ಮಕ್ಕಳು ಇರ್ತಾರೆ ಅನ್ನೋದಕ್ಕೆ ಇಂತಹ ಘಟನೆಗಳು ಸಾಕ್ಷಿಯಾದರೆ, ಇನ್ನು ಬಿಜೆಪಿ ಎಂಎಲ್ಸಿ ತೇಜಸ್ವಿನಿ ಗೌಡ ಗ್ರಾಮಸ್ಥರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೆಸಿದ್ದಾರೆ. ಕೆಲವರ ಮೇಲೆ ಹಲ್ಲೆ ಮಾಡಿ ನೂಕಾಟ ತಳ್ಳಾಟ ಮಾಡಿದ್ದಾರೆ, ಬಾಯಿಗೆ ಬಂದಂತೆ ಬೈದಿದ್ದಾರೆ. ದೊಡ್ಡಬಳ್ಳಾಪುರದ ದೊಡ್ಡರಾಯನಪ್ಪನ ಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಗ್ರಾಮದ ಜಾಗದಲ್ಲಿ ಶಾಲಾ ಕಟ್ಟಡ ಕಟ್ಟಿಸುವ ವಿಚಾರದಲ್ಲಿ ವಾಗ್ವಾದ ನಡೆದಿದೆ. ವರ್ಚಸ್ಸಿಗೋಸ್ಕರ ಹಣ ಸಂಗ್ರಹಿಸಿ ಎರಡು ಶಾಲಾ ಕೊಠಡಿ ಕಟ್ಟಿಸಲು ಮುಂದಾಗಿದ್ರು ತೇಜಸ್ವಿನಿ. ಅದೇ ಗ್ರಾಮದ ಜಾಗದಲ್ಲಿ ಶಾಲಾ ಕಟ್ಟಡ ಬೇಡ, ಈಗಾಗಲೇ ಶಾಲೆ ಇದೆ ಅಂದಿದ್ದಕ್ಕೆ ಜನರ ಮೇಲೆ ಕೂಗಾಡಿ ರೇಗಾಡಿದ್ದಾರೆ ತೇಜಸ್ವಿನಿ. ಎಂಎಲ್ಸಿ ತೇಜಸ್ವಿನಿ ವಿರುದ್ಧ ಗ್ರಾಮಸ್ಥರಿಂದ ದೂರು ದಾಖಲಾಗಿದೆ. ನ್ಯಾಯ ಕೊಡಿಸುವಂತೆ ಒತ್ತಾಯ ಮಾಡಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆಗೂ ಕೂತಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ತೇಜಸ್ವಿನಿ ಹಲ್ಲೆ ಆರೋಪವನ್ನು ನಿರಾಕರಿಸಿದ್ದಾರೆ. ಜನ ತೀರ್ಮಾನ ನನ್ನ ಹತ್ರ ಬಂದ್ರೆ ನೆಟ್ಟಿಗೆ ನಮ್ಗೆ ಕೇಳಿಸ್ಕೊಳ್ರ 5 ಕೋಟಿ ಎಲ್ಲ ಸ್ಯಾಂಕ್ಷನ್ ಕೆಟ್ಟ ಮಾತುಗಳು ಹೇಳ್ತಾರೆ ಸರ್, ಅದು ನಮ್ದು ಜಾಗ ಜಾಗ ಬಿಡ್ರಿ ಅಂದ್ರು ಇಲ್ಲ ನಿಮ್ ದಾಖಲೆ ಇದ್ರು ಬಿಡೋದಿಲ್ಲ ಹಾಗೆ ಹೀಗೆ. ಇದಕ್ಕೂ ಮುಂಚೆ ಸುಮಾರು ದಿನ ನಮ್ಗೆ ಗಲಾಟೆ ಇದು ಸುಮಾರು 6-1 ವರ್ಷದಿಂದ ನಡೀತಾನೆ ಇದೆ. ಇವರು ಒಂದು ಊರಲ್ಲಿ ಕೆಲವರು ಗುಂಪು ಕಟ್ಕೊಂಡು ಬಂದ್ಬಿಡ್ತಾರೆ, ಏನಂದ್ರೆ ಅಂತ ಬೈತಾರೆ. ನಾವು ನಿನ್ನೆ ಮಾತ್ರ ಯಾರೋ ನಮ್ಮ ಇವರು ಗೊತ್ತಿರೋ ಕೆಲವರು ರೆಕಾರ್ಡ್ ಮಾಡಿದ್ದಾರೆ ಅಷ್ಟು ಬಿಟ್ಟರೆ, ಇದಕ್ಕೆ ಮುಂಚೆ ತುಂಬ ಕೆಟ್ಟದಾಗಿ ಬೈಯೋದು. ನಿಮ್ಮ ದಾಖಲೆ ತಗೊಂಡೋಗಿ ತೋರಿಸಿದ್ದೀವಿ, ದಾಖಲೆ ಅರ್ಧ ಹಾಕೋದು, ನೀವು ಎಲ್ಲಿಗಾದರೂ ಹೋಗ್ರಿ, ನಮ್ಮದು ಸರ್ಕಾರ, ನಾನು ನನ್ನ ಸ್ವಂತ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ. ಈಗ ಅವ್ರು ಏನು ಹೇಳ್ತಾರೆ ಬೈತಾರೆ, ಏನೇನೋ ಬೈತಾರೆ, ಬಿಡಲ್ಲ, ತೊಂದರೆ ಮಾಡ್ತಾರೆ ನಮಗೆ. ನಿಮಗೆ ನಿಮ್ಗೆ ಆಗಿದ್ರು ನಮ್ಮ ಬಿಡಲ್ಲ ಅಂತಾರೆ, ಏನು ಹೇಳಿದ್ರು ಕೇಳೋದಿಲ್ಲ. ಮತ್ತು ಇನ್ನೊಂದು, ನಮ್ಮ ಸರ್ಕಾರ ಇದೆ, ನೀವು ಎಲ್ಲಿಗೆ ಹೋಗ್ತೀರ ಹೋಗ್ರಿ ಅನ್ನೋದು. ಒಂದು ಟೈಮ್ ಡಾಕ್ಯುಮೆಂಟ್ಸ್ ಎಲ್ಲ ತಂದು ಕೊಟ್ಟಿವಿ, ಅದನ್ನು ಅರ್ಧ ಹಾಕಿದ್ರು. ಇಲ್ಲ, ಏನು ಆ್ಯಕ್ಚುಲಿ ಇನ್ಸಿಡೆಂಟ್ ನಡೆದಿಲ್ಲ. ಇಲ್ಲಿ ಒಂದು ವರ್ಷದ ಹಿಂದೆಯಿಂದ ಒಂದು ಶಾಲೆ, ದೇವಸ್ಥಾನದ ಜಾಗದಲ್ಲಿ ಶಾಲೆ ಇದೆ, ಜಾಗ ಇರಲಿಲ್ಲ ಅಂತ. ಈಗ ಸರ್ಕಾರಿ ಶಾಲೆ ಒತ್ತುವರಿಯಾಗಿತ್ತು, ಸರ್ಕಾರ ಬಂದು ಇಲ್ಲಿ ಅದನ್ನೆಲ್ಲ ತೆರವುಗೊಳಿಸಿದ್ದಾರೆ. ಇನ್ನೊಂದಷ್ಟು ಜನ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ, ಅದು ಸ್ವಲ್ಪ ಬೇರೆ ಪಾರ್ಟಿಯವರ ಬೆಂಬಲ ಇದೆ ಅದಕ್ಕೆ. ಆಮೇಲೆ ಅದನ್ನು ಕೋರ್ಟ್ಗೆ ಹಾಕಿದ್ದೀವಿ, ನಾವು ಸರ್ಕಾರದ ವತಿಯಿಂದ ಕೋರ್ಟ್ಗೆ ಹಾಕಿದ್ದೀವಿ, ಅದು ನಡೀತಾ ಇದೆ, ಕೇಸ್ ನಡೀತಾ ಇದೆ. ಹಾಗಾಗಿ ಆ ಒತ್ತುವರಿ ಬಿಟ್ಕೊಡ್ಬೇಕಾಗತ್ತೆ ಅಂತೇಳಿ ಇವತ್ತು ಸುಳ್ಳು ಸುಳ್ಳಾಗಿ ಅದರ ಜಾತಿ ತಂದುಬಿಟ್ರೆ ಅದು ಸ್ವಲ್ಪ ಅನುಕೂಲ ಆಗ್ಬೋದಂತೆ. ಆದರೆ ಅವರ ಮೊಬೈಲ್ ವಿಚಾರಕ್ಕೆ ನಡೆದಂತಹ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದ್ದು ಯಾಕೆ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಅದೊಂದು ಮೊಬೈಲ್ ಯುವಕನ ಪ್ರಾಣಕ್ಕೆ ಕುತ್ತು ತಂದಿತ್ತು. ಕದ್ದ ಮಾಲನ್ನ ಯಾರು ಹಂಚಿಕೊಳ್ಳಬೇಕು ಅನ್ನೋ ವಿಚಾರದಲ್ಲಿ ಜಗಳ ಶುರುವಾಗಿತ್ತು. ಯಾರಿಗೆ ಎಷ್ಟು ಪಾಲು ಅನ್ನೋ ವಿಷಯ ಇಬ್ಬರ ನಡುವೆ ವಿಷ ಬೀಜ ಬಿತ್ತಿತ್ತು. ಕದ್ದ ಮಾಲನ್ನ ಹಂಚಿಕೊಳ್ಳೋದಕ್ಕೆ ಮುಂದಾಗಿದ್ದವರ ಮಧ್ಯೆ ಮರ್ಡರ್ ನಡೆದಿದೆ. ಚಿಗುರು ಮೀಸೆ ಹುಡುಗರ ನಡುವಿನ ಗಲಾಟೆ ಪ್ರಾಣಕ್ಕೆ ಸಂಚುಕಾರ ತಂದಿದೆ. ಈ ಫೋಟೋದಲ್ಲಿರುವ ಹೆಸರು ರವಿತೇಜ, ಚಿಗುರು ಮೀಸೆ ಹುಡುಗ, ವಯಸ್ಸಿನ 18 ವರ್ಷ, ಆನೇಕಲ್ನ ಚಂದಾಪುರದ ನಿವಾಸಿ. ಓದು ತಲೆಗೆ ಹತ್ತಲಿಲ್ಲ ಅಂತ ಗುಂಪು ಕಟ್ಟಿಕೊಂಡು ಸಣ್ಣ ಪುಟ್ಟ ಕಳ್ಳತನ ಮಾಡುತ್ತಿದ್ದ. ಈತ ರವಿತೇಜ ಕ್ಲಾಸ್ಮೇಟ್ ಕಾರ್ತಿಕ್ ಅಲಿಯಾಸ್ ಡ್ಯಾನಿ, 19 ವರ್ಷ ವಯಸ್ಸಿನವನು. ಓದೋ ವಯಸ್ಸಲ್ಲೇ ಇಬ್ಬರು ಕಳ್ಳತನದಲ್ಲಿ ಪಂಡ್ರು. ಕಳೆದ ಜನವರಿ 26ರಂದು ಆನೇಕಲ್ ಬಳಿ ಸುಮಾರು 10,000 ರೂಪಾಯಿ ಮೌಲ್ಯದ ಮೊಬೈಲ್ ಒಂದನ್ನ ಕಳ್ಳತನ ಮಾಡ್ತಾರೆ. ಕದ್ದ ಮೊಬೈಲ್ನ ಎಷ್ಟಕ್ಕೆ ಮಾರಬೇಕು ಅನ್ನೋ ವಿಚಾರದಲ್ಲಿ ಡ್ಯಾನಿ ಮತ್ತು ರವಿತೇಜ ನಡುವೆ ಜಗಳ ಶುರುವಾಗುತ್ತೆ. ಮೊಬೈಲ್ ಎಷ್ಟಕ್ಕೆ ಮಾರಬೇಕು, ಯಾರ್ಯಾರು ಎಷ್ಟು ಪಾಲು ಹಂಚ್ಕೋಬೇಕು ಅನ್ನೋದು ಫೈನಲ್ ಆಗಲ್ಲ. ಇದರಿಂದ ಕೆರಳಿದ ಡ್ಯಾನಿ ರವಿತೇಜನಿಗೆ ಬುದ್ಧಿ ಕಲಿಸಬೇಕು ಅಂತ ಸ್ಕೆಚ್ ಹಾಕ್ತಾರೆ. ಜನವರಿ 31ಕ್ಕೆ ಆನೇಕಲ್ನ ಮರಳೂರು ರೈಲ್ವೆ ಗೇಟ್ ಬಳಿಗೆ ರವಿತೇಜನನ್ನ ಕರೆಸ್ಕೊಳ್ತಾನೆ. ಸ್ನೇಹಿತರೊಂದಿಗೆ ಸೇರಿ ಕುಡಿದು ಮೊದಲೇ ಪ್ಲಾನ್ ಮಾಡಿದಂತೆ ಚಾಕುವಿನಿಂದ ಇರಿದು ರವಿತೇಜನನ್ನ ಕೊಲೆ ಮಾಡ್ತಾರೆ. ಖಾಕಿ ಕಣ್ಣಿಂದ ತಪ್ಪಿಸಿಕೊಳ್ಳೋಕೆ ಶವವನ್ನ ರೈಲ್ವೆ ಹಳಿ ಮೇಲೆ ಎಸೆದು ಹೋಗ್ತಾರೆ. ಈ ವೇಳೆ ತಂಜಾವೂರು ರೈಲು ಹರಿದು ದೇಹ ಗುರುತು ಸಿಗದಷ್ಟು ಛಿದ್ರವಾಗಿ ಹೋಗಿತ್ತು.
ಯುವಕ ಮೇಲೆ ಯಾರೋ ಮರ್ಡರ್ ಮಾಡಿರೋದು ಅಂತ ಅವ್ರು ಕೊಟ್ಟ ಕಂಪ್ಲೇಂಟ್ ಮೇರೆಗೆ ಏನು ಯು ಡಿ ಆರ್ ಮಾಡಿತ್ತು 302 ಅಂದರೆ ಒಂದು ಮರ್ಡರ್ ಕೇಸ್ನ ಅವನು ಬೈಯಪ್ಪಳ್ಳಿ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಮಾಡಿಕೊಂಡು ತನಿಖೆಯನ್ನು ನದಾಫ್ ಅಂತ ಹೇಳ್ಬಿಟ್ಟು ಅವರು ಕೈಗೆತ್ಕೊಂತಾರೆ 31/1/2020 ಸುಮಾರು 9:50 ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸ್ ಠಾಣೆ ಅಲ್ಲಿಗೆ ಒಂದು ಮಾಹಿತಿ ಬರ್ತದೆ. ಬೆಂಗಳೂರು ಗ್ರಾಮಾಂತರ ಹತ್ತಿರ ಬರುವಂತಹ ಮರ್ಸೂರು ರೈಲ್ವೆ ಬ್ರಿಡ್ಜ್ ಅಲ್ಲಿ ಒಂದು ಯುವಕಂದು ಟ್ರೈನ್ ರನ್ ಓವರ್ ಆಗಿ ಒಂದು ಬಾಡಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತದೆ. ಸುತ್ತಲೂ ಆ ಜಾಗನ ಸ್ವಲ್ಪ ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದಾಗ ಒಂದು ಮೊಬೈಲ್ ಸಿಗುತ್ತೆ. ರೈಲ್ವೆ ಹಳಿಯಲ್ಲಿ ಗುರುತೆ ಸಿಗದ ಶವ ಪತ್ತೆಯಾಗ್ತಿದ್ದಂತೆ ಬೈಯಪ್ಪನಹಳ್ಳಿ ಪೊಲೀಸರು ಅಸಹಜ ಸಾವೆಂದು ಕೇಸ್ ದಾಖಲಿಸಿಕೊಳ್ಳುತ್ತಾರೆ. ರವಿತೇಜನ ಸಾವಿನ ಬಗ್ಗೆ ಅವರ ತಂದೆಗೆ ಅನುಮಾನ ಬಂದು ಕೊಲೆ ಕೇಸ್ ದಾಖಲಿಸುತ್ತಾರೆ. ಕೊಲೆ ಕೇಸ್ ಕಂಪ್ಲೇಂಟ್ ತಗೊಂಡ ರೈಲ್ವೆ ಪೊಲೀಸರು ಶವವನ್ನ ಶವ ಪರೀಕ್ಷೆಗೆ ಕಳಿಸ್ತಾರೆ. ಆಗ ದೇಹವನ್ನು ಚಾಕುವಿನಿಂದ ಇರಿದು ಕೊಂದಿರುವುದು ರಿಪೋರ್ಟ್ನಲ್ಲಿ ಕನ್ಫರ್ಮ್ ಆಗುತ್ತೆ. ಜೊತೆಗೆ ರವಿತೇಜನ ಮೃತದೇಹ ಸಿಕ್ಕಿದ್ದ ಸ್ಥಳದಲ್ಲಿ ಮೊಬೈಲ್ ಸಿಗುತ್ತೆ. ಇದರ ಜಾಡು ಹಿಡಿದ ಪೊಲೀಸರು ಡ್ಯಾನಿಯನ್ನು ವಿಚಾರಣೆ ನಡೆಸಿದಾಗ ಕೊಲೆ ಕೇಸ್ ಬಯಲಾಗಿದೆ. ಅದರಲ್ಲಿ ಪ್ರಮುಖ ಆರೋಪಿ ಈ ಘಟನೆ ಮರ್ಡರ್ ಅಂತ ಕನ್ಫರ್ಮ್ ಆಗ್ತದೆ. ಅದರಲ್ಲಿ ಪ್ರಮುಖ ಆರೋಪಿ ರಾಕೇಶ್ ಅಲಿಯಾಸ್ ಡ್ಯಾನಿ ಅಂತ ಇದನ್ನ ಅರೆಸ್ಟ್ ಮಾಡ್ಕೊಂತಾರೆ. ಆನೇಕಲ್ ಹತ್ರ ಒಂದು ಊರ ಹತ್ರ ಒಂದು ಮೊಬೈಲ್ನ ಕಳ್ಳತನ ಮಾಡಿರ್ತಾರೆ ರಾಕೇಶು ಮತ್ತು ಡಿಸೀಸ್ಡ್ ಜೊತೆಯಲ್ಲಿ ಸೇರಿಕೊಂಡು. ಆ ಮೊಬೈಲ್ನ ಯಾರು ಇಟ್ಕೊಬೇಕು ಮತ್ತು ಎಷ್ಟಕ್ಕೆ ಮಾರಬೇಕು ಅಂತ ಒಂದು ಅವರದಲ್ಲೇ ಡಿಸ್ಪ್ಯೂಟ್ ಆಗಿ ಒಂದು ಸಣ್ಣ ಜಗಳ ಮಾಡಿಕೊಂಡಿರ್ತಾರೆ. ಅಕ್ಯೂಸ್ಡ್ ಹೇಳೋ ಪ್ರಕಾರ ಡಿಸೀಸ್ಡ್ ಏನಿದ್ರು ಅವರು ಇವ್ರ ಮೇಲೆ ಸ್ವಲ್ಪ ಅಸಾಲ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು 30 ಮಧ್ಯಾಹ್ನ ಅಂತ ಹೇಳ್ತಾರೆ. ಚಾಕು ಸುತ್ತಿಗೆ ಮತ್ತು ದೊಣ್ಣೆಗಳು ತೊಗೊಂಡು ಬಂದಿರ್ತಾರೆ. ಫಸ್ಟು ಸುತ್ತಿಗೆ ನೋಡೋದು, ಆಮೇಲೆ ಅವರು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋದ್ರಂಥ ಒಂದು ಸಂದರ್ಭದಲ್ಲಿ ಸಾಯಿಸಿರ್ತಾರೆ. ನಂತರ ಅವ್ನ ಬಾಡಿನ ತಗೊಂಡ್ಬಿಟ್ಟು ರೈಲ್ವೆ ಗೇಟ್ ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕಿ ಟ್ರ್ಯಾಕ್ನಲ್ಲಿ ರೈಲ್ವೆ ಟ್ರೈನಿಂದ ರನ್ ಓವರ್ ಆಗಿರುತ್ತೆ. ನಂತರ ಈ ಆರೋಪಿಗಳನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಪ್ರಾಪರ್ಟಿ ಏನು ಅದೇನು ಅವರು ಆಯುಧ ಬಳಸಿರೋದನ್ನ ರಿಕವರಿ ಮಾಡಿ ಮುಂದಿನ ಕಾನೂನು ಕ್ರಮವನ್ನು ಅವರು ಕೈಗೊಂಡಿದ್ದಾರೆ. ಆರೋಪಿ ಡ್ಯಾನಿ ಜೊತೆ 3 ಬಾಲಾಪರಾಧಿಗಳು ಭಾಗಿಯಾಗಿದ್ದು 4 ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. 10,000 ಮೊಬೈಲ್ಗಾಗಿ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಇನ್ನು ದುನಿಯಾನೇ ಸರಿಯಾಗಿ ನೋಡದ ಹುಡುಗರು ಕೊಲೆ ಮಾಡಿರುವುದು ಬೆಚ್ಚಿ ಬೀಳಿಸಿದೆ. ಕಿರಣ್ ಕೆಎನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಅದು ಆಲ್ ಹಿಂದ್ ಚಾರಿಟೇಬಲ್ ಟ್ರಸ್ಟ್ ಜೊತೆಗೆ ಕರಾಟೆ ಕ್ಲಾಸ್. 2 ಏರಿಯಾದವರು ಅಂದ್ಕೊಂಡಿದ್ದು ಹಾಗೆ, ಆದ್ರೆ ಪೊಲೀಸರು ಅಲ್ಲಿಗೆ ಹೋದಾಗ್ಲೇ ನೋಡಿ ಅಸಲಿ ಬಂಡವಾಳ ಏನು ಅನ್ನೋದು ಬಯಲಾಗಿತ್ತು. ಅಲ್ಲಿ ಕರಾಟೆ ಕ್ಲಾಸ್ ಬದಲಾಗಿ ನಡೀತಾ ಇದ್ದಿದ್ದೇ ಬೇರೆ ಅಂತ. ಬೋರ್ಡ್ ಮೇಲೆ ಇರೋದು ಅಲ್ ಹಿಂದ್ ಎಜುಕೇಶನಲ್ ಚಾರಿಟೇಬಲ್ ಟ್ರಸ್ಟ್ ಅನ್ನೋ ಹೆಸರು. ಇಲ್ಲಿ ಕರಾಟೆ ಕ್ಲಾಸ್ ನಡೆಯುತ್ತೆ ಅಂತ ಬೆಂಗಳೂರಿನ ಜನ ಅಂದ್ಕೊಂಡಿದ್ರು, ಆದ್ರೆ ಇಲ್ಲಿ ನಡೆಯುತ್ತಿದ್ದುದು ಮಾತ್ರ ಭಯೋತ್ಪಾದಕ ಚಟುವಟಿಕೆ ಸಭೆಗಳು. ಬೆಂಗಳೂರಿನ ಗುರಪ್ಪನಪಾಳ್ಯದಲ್ಲಿ ನಾಮಕಾವಾಸ್ತೆ ಎಂಬಂತೆ ಮಾತ್ರ ಈ ಟ್ರಸ್ಟ್ ಇದೆ. ಇಲ್ಲಿ ಉಗ್ರ ಚಟುವಟಿಕೆ ನಡೆಸಿದ್ದ ಶಂಕಿತ ಉಗ್ರ ಮೆಹಬೂಬ್ ಪಾಷಾ ಇತ್ತೀಚೆಗೆ ಅರೆಸ್ಟ್ ಆಗಿದ್ದ. 2 ಕರಾಟೆ ಕ್ಲಾಸ್ ಅಂತ ಆರಂಭಿಸಿ ದಿನ ಕಳೆದಂತೆ ಉಗ್ರ ಚಟುವಟಿಕೆಗಳ ಸಭೆಯನ್ನ ಮಾಡಲು ಬಳಸುತ್ತಿದ್ದ. ಬೆಂಗಳೂರಿನ ಗುರಪ್ಪನಪಾಳ್ಯದಲ್ಲಿ ವಾಸವಾಗಿದ್ದಂತಹ ಶಂಕಿತ ಉಗ್ರರು ಒಂದು ಟ್ರಸ್ಟ್ ಅನ್ನು ಕೂಡ ಅಷ್ಟೇ ನಡೆಸ್ತಾ ಇದ್ರು. ಸ್ಪಷ್ಟವಾಗಿ ಬರ್ತಿದ್ದಾರೆ ಅಲ್ ಹಿಂದ್ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಅಂತ. ಈ ಒಂದು ಟ್ರಸ್ಟ್ ನಲ್ಲಿ ಯಾವುದೇ ರೀತಿಯಂತಹ ಒಂದು ಮೀಟಿಂಗ್ ಗಳು ಮಾಡಬೇಕಾದ್ರು ಕೂಡ ಅಷ್ಟೇ ಇದೇ ಒಂದು ಟ್ರಸ್ಟ್ ನ ಮುಖಾಂತರವಾಗಿ ಅವರು ಮೀಟಿಂಗ್ ಗಳನ್ನ ಮಾಡ್ತಾ ಇದ್ರು. ನೀವು ನೋಡ್ತಾ ಇರ್ಬೋದು 2 ಮನೆ, ಈ ಒಂದು 2 ಮನೆಯಲ್ಲಿ ಕೂಡ ಅಷ್ಟೇ ಅಣ್ಣ ಮತ್ತು ತಮ್ಮ ಇಬ್ಬರು ಕೂಡ ಅಷ್ಟೇ ವಾಸವಾಗಿದ್ರು. ಮೆಹಬೂಬ್ ಪಾಷಾ ಕೂಡ ಅಷ್ಟೇ ಒಂಟಿಯಾಗಿ ಈ ಒಂದು ಮನೆಯಲ್ಲಿ ವಾಸವಾಗಿದ್ರು. ದೃಶ್ಯಗಳಿದಕ್ಕೂ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ISB ಮತ್ತು ತಮಿಳುನಾಡಿನ ಕ್ಯೂ ಬ್ರಾಂಚ್ ಪೊಲೀಸರು ಬಂದು ಮನೆಯನ್ನ ಸಂಪೂರ್ಣವಾಗಿ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಏತನ ಸಂಪರ್ಕಕ್ಕೆ ತಮಿಳುನಾಡಿನ ಶಂಕಿತ ಉಗ್ರರು ಪರಿಚಯವಾಗ್ತಿದ್ದಂತೆ ರಾಜ್ಯದಲ್ಲಿ ಭಯೋತ್ಪಾದನೆ ಚಟುವಟಿಕೆಗೆ ಸ್ಕೆಚ್ ಹಾಕಿದ್ರು. ತಿಂಗಳ ಹಿಂದೆ ತಮಿಳುನಾಡು ಕ್ಯೂ ಬ್ರಾಂಚ್ ಪೊಲೀಸರು ಮತ್ತು ಬೆಂಗಳೂರು CCB ಪೊಲೀಸರು ರೇಡ್ ಮಾಡಿ ಮೆಹಬೂಬ್ ಪಾಷಾ ಸೇರಿದಂತೆ 5 ಶಂಕಿತ ಉಗ್ರರನ್ನ ಬಂಧಿಸಿದ್ರು. ಅಲ್ಲಿವರೆಗೂ ಬಾಡಿಗೆಗೆ ಮನೆ ಕೊಟ್ಟಿದ್ದ ಓನರ್ಗೂ ಪಾಷಾನ ಪಾತಕ ಜಾಲ ಗೊತ್ತಿರಲಿಲ್ಲ. ಪೇಪರ್ ಅಲ್ಲಿ ಬಂತಲ್ಲ ಅವಾಗ ಬಂದ್ರು, ಅವಾಗ ನನಗೆ ಅನುಭವ ಬಂತು ಏನಪ್ಪ ಇದು ಅಂತ. ಆಮೇಲೆ ಒಂದು 2 ಆದ್ಮೇಲೆ ಪೇಪರ್ ಅಲ್ಲಿ ಬಂತು, ನೋಡಿದಾದ್ಮೇಲೆ ಒಂದ್ಸರಿ 2 ಬಂದಿದ್ರು ಪೇಪರ್. ಕಳೆದ ತಿಂಗಳು ಈ ಮನೆಯಲ್ಲಿ ಬಂಧಿತರಾದ 5 ಇದೇ ಏರಿಯಾದವರು.
ಈ ಮನೆಯಲ್ಲಿ ಶಂಕಿತ ಉಗ್ರ ಮನ್ಸೂರ್ ತನ್ನ ತಂದೆ ಜೊತೆ ವಾಸವಿದ್ರೆ, ಮತ್ತೊಂದು ಮನೆಯಲ್ಲಿ ಮೆಹಬೂಬ್ ಪಾಷಾ ತನ್ನ ಕುಟುಂಬಸ್ಥರ ಜೊತೆಯಲ್ಲಿ ವಾಸವಾಗಿದ್ದ. ಆದರೆ ಇವರೆಲ್ಲ ಶಂಕಿತ ಉಗ್ರರು ಅನ್ನೋ ಅನುಮಾನ ಮಾತ್ರ ಯಾರಿಗೂ ಇರಲಿಲ್ಲ. ಈ ಒಂದು ಮನೆಯಲ್ಲಿ ಪರ್ಟಿಕ್ಯುಲರ್ ಮೆಹಬೂಬ್ ಪಾಷಾ ವಾಸವಾಗಿದ್ದ. ಮೆಹಬೂಬ್ ಪಾಷಾನ ಒಂದು ತಮ್ಮ ಮನ್ಸೂರ್ ಏನಿದ್ದಾರೆ, ಆತ ಕೆಳಗಿನ ಮನೆಯಲ್ಲಿ ತನ್ನ ತಂದೆಯೊಂದಿಗೆ ವಾಸವಾಗಿದ್ದ. ಬಹುತೇಕ ಬೆಂಗಳೂರಿನ ಯಾವ್ಯಾವ ಕಡೆಗಳಲ್ಲಿ ಅವರು ವಿಧ್ವಂಸ ಕೃತ್ಯಗಳನ್ನ ನಡೆಸೋದಕ್ಕೆ ಪ್ಲಾನ್ ಗಳನ್ನ ಮಾಡಿದ್ರು ಅನ್ನೋದು ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳೊಂದು ತನಿಖೆಯಿಂದ ಬಯಲಾಗಲಿದೆ. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಅಕ್ಕಪಕ್ಕದ ಮನೆಯವರು ಹೊಡೆದಾಡಿಕೊಂಡಿದ್ದಾರೆ. ಯುವಕನನ್ನು ಅಟ್ಟಾಡಿಸಿಕೊಂಡು ಬರೋ ಗುಂಪು ಬ್ಯಾಟ್ನಿಂದ ಹಲ್ಲೆ ಮಾಡಿ ಬಿಡಿಸೋದಿಕ್ಕೆ ಬಂದ ಮಹಿಳೆಯರ ಮೇಲೂ ದರ್ಪ ತೋರಿದೆ. ಈ ಹೊಡೆದಾಟದ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸೂಪರ್ ಪ್ರೈಮ್ ನ್ಯೂಸ್. ಈಗ ಸಿಟ್ಟಿಗೆದ್ದವರಿಗೆ ಸಿಎಂ ಹೈ ಅಸ್ತ್ರ ಕುರಿತಾದಂತಹ ದಿಲ್ಲಿ ದಂಡಾಸ್ತ್ರ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಮ್ಮದು.